नमस्कार उदय न्यूज कर्नाटक के स्वागत कड़े कार्तिक सोमवार अंगवागी मंड्य नगर होरवलयदली श्री तांडवेश्वर स्वामी देवालय विशेष पूजा कैंकर्यू हीगी हेच्चिन संख्येयल्लि भक्त समूह जमावणेगोंडितु। ಜಿಲ್ಲೆ ಮಂಡ್ಯ ನಗರದ ಬಳಿ ಇರುವ ಹೊಳಲು ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೊನೆ ಕಾರ್ತಿಕ ಸೋಮವಾರದ ಅಂಗವಾಗಿ ದೀಪೋತ್ಸವ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ತಾಂಡವೇಶ್ವರ ಸ್ವಾಮಿಗೆ ಬಗೆಬಗೆಯ ಹೂವಿನ ಅಲಂಕಾರ ಮಾಡಲಾಗಿತ್ತಲ್ಲದೆ ಹೋಮ ಹವನಾದಿ ಕಾರ್ಯಕ್ರಮಗಳು ನೆರವೇರಿದವು. ಮಂಡ್ಯ ನಗರದ ಹೊರವಲಯದ ಹೊಳಲಿನ ತೆಂಗು ಕಬ್ಬು ಭತ್ತದ ಗದ್ದೆಯ ನಡುವೆ ಹಸಿರು ಹದ್ದನಸರ್ಗದ ಮಧ್ಯೆ ಶ್ರೀ ತಾಂಡವೇಶ್ವರ ಸ್ವಾಮಿ ದೇವಾಲಯವಿದೆ. ಪುರಾಣದ ಪ್ರಕಾರ ಈ ಹಿಂದೆ ಈ ಕ್ಷೇತ್ರಕ್ಕೆ ಮೇದುಕಾರಣ್ಯ ಎಂಬ ಹೆಸರಿತ್ತು. ಪಾಳೆಗಾರನ ಆಳ್ವಿಕೆಯಲ್ಲಿ ಸಾಕಿದ್ದ ಅನೇಕ ಹಸುಗಳು ಎಲ್ಲವೂ ಸಮೃದ್ಧ ಹಾಲು ನೀಡುತ್ತಿದ್ದವು. ಆದರೆ ಒಂದು ಹಸು ಮಾತ್ರ ರಕ್ತ ಕೊಡುತ್ತಿತ್ತಂತೆ. ಇದರ ಬಗ್ಗೆ ಬೇಸರಗೊಂಡ ಆತ ಒಂದು ದಿನ ಹಸುವನ್ನು ಹಿಂಬಾಲಿಸಿದಾಗ ಅದು ಕಾಡಿನಲ್ಲಿದ್ದ ವೇಳೆ ಕೊಡಲಿಯಿಂದ ಹೊಡೆದಾಗ ಹಾಲು ನೀಡುತ್ತಿದ್ದ ಹಸು ಮುಂದಕ್ಕೆ ಸಾಗಿತಂತೆ. ಕೊಡಲಿ ಪೆಟ್ಟು ಅಲ್ಲಿಯ ಹುತ್ತಕ್ಕೆ ಬಿದ್ದು ಅದರಲ್ಲಿದ್ದ ಶಿವಲಿಂಗಕ್ಕೆ ಬೀಳುತ್ತದೆ. ಹೀಗಾಗಿ ಲಿಂಗದ ಅರ್ಧ ಭಾಗ ಹೊಳಲಿನಲ್ಲಿ, ಉಳಿದ ಅರ್ಧ ಭಾಗ ಮಂಡ್ಯ ನಗರದ ಅರ್ಕೇಶ್ವರ ಸ್ವಾಮಿ ದೇವಾಲಯದಲ್ಲಿದೆ ಎಂಬ ಪ್ರತೀತಿ ಇದೆ. ಗದ್ದೆ ಮಧ್ಯೆ ನೆಲೆ ನಿಂತಿರುವುದರಿಂದ ಶಿವನಿಗೆ ನಡುಗದ್ದೇಶ್ವರ ಎಂತಲೂ, ಪರಶಿವ ನಾಟ್ಯ ಮಾಡಿದ್ದರಿಂದ ತಾಂಡವೇಶ್ವರ ಸ್ವಾಮಿ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷದ ಶಿವರಾತ್ರಿಯಂದು ಸೂರ್ಯರಶ್ಮಿ ಲಿಂಗದ ಮೇಲೆ ಬೀಳುವುದು ಇಲ್ಲಿನ ಒಂದು ವಿಶೇಷ. ಪಕ್ಕದಲ್ಲಿನ ಪಾರ್ವತಾಂಬ ಅಮ್ಮನವರಿಗೆ, ಬಲಬದಿಯ ಲಕ್ಷ್ಮೀನಾರಾಯಣ ಸ್ವಾಮಿ ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಗುತ್ತದೆ. ಸುತ್ತಮುತ್ತಲಿನ ತೆಂಗು ಕಂಗು ಕಬ್ಬು ಭತ್ತದ ಗದ್ದೆಯ ನಡುವೆ ಈ ದೇವಾಲಯ ಕಣ್ಮನ ಸೆಳೆಯುತ್ತದೆ. ಈ ದೇವಾಲಯದಲ್ಲಿ ನಡೆಯುವ ನಿತ್ಯ ಪೂಜೆ, ವಿಶೇಷ ಪೂಜೆಗಳ ಬಗ್ಗೆ ಅರ್ಚಕರಾದ ಮಂಜುನಾಥ ದೀಕ್ಷಿತ್ ವಿವರಿಸಿ, ಮಂಡ್ಯ, ಬೆಂಗಳೂರು, ತುಮಕೂರು, ಶಿವಮೊಗ್ಗ ಅಲ್ಲದೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಇಲ್ಲಿಗೆ ಬರುತ್ತಾರೆ ಎಂದರು. ಶಿವರಾತ್ರಿ ದಿವಸದಲ್ಲಿ ಮತ್ತೆ ಶಿವರಾತ್ರಿಯಾದ ಮಾರನೇ ದಿವಸ ಸೂರ್ಯೋದಯದ ಆದ ಬೆಳಿಗ್ಗೆ, ಸೂರ್ಯೋದಯಕ್ಕೆ ಮುಂಚೆ ಏನು ಸೂರ್ಯನ ಕಿರಣ ಬೀಳುತ್ತೋ ಆ ಸೂರ್ಯನ ಕಿರಣ ಬೀಳದಂತೂ ದೇವಸ್ಥಾನದ ದೇವರ ಇದರ ಮೇಲೆ, ಮುಖದ ಮೇಲೆ ಬೀಳುತ್ತೆ. ಆ ಒಂದು ದಿವಸ ಬಿಟ್ಟು ಬೇರೆ ಯಾವುದೇ ದಿವಸದಲ್ಲಿ ಸೂರ್ಯನ ಕಿರಣ ಬೀಳೋದಿಲ್ಲ. ಇದು ಇಲ್ಲಿನ ವಿಶೇಷ.
ಇದು ಮತ್ತೆ ಕಾರ್ತೀಕ ಮಾಸ ಕಾರ್ತೀಕ ಮಾಸ ನಾಲ್ಕು ವಾರಗಳನ್ನು ವಿಶೇಷವಾಗಿ ನಡೆಯುತ್ತೆ ಕೊನೆಯ ವಿಶೇಷದಲ್ಲಿ ದೀಪೋತ್ಸವ ನಡೆಯುತ್ತೆ ಕಾರ್ಯಕ್ರಮ ಮತ್ತೆ ಯುಗಾದಿ ಇಷ್ಟು ನಡೀತಾ ಇರುತ್ತೆ ಮತ್ತೆ ಇದಕ್ಕೆ ಈ ಭಕ್ತಾದಿಗಳಿಗೆ ನಮ್ಮ ವಿಶ್ವಕರ್ಮ ಜನಾಂಗದವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳಾಗಿರುತ್ತೆ ತುಮಕೂರು ಭದ್ರಾವತಿ ಶಿವಮೊಗ್ಗ ಇನ್ನು ಮುಂತಾದ ಎಲ್ಲಾ ಜಿಲ್ಲೆಗಳಿಂದ ಸಹ ಸಾಮಾನ್ಯ ಕರ್ನಾಟಕದ ಅರ್ಧ ಭಾಗ ಜಿಲ್ಲೆಗಳಲ್ಲಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ ಮತ್ತೆ ಪ್ರತಿ ದಿವಸ ನಡೆಯುವ ಪೂಜೆ ಪ್ರತಿ ದಿವಸ ಪಂಚಾಮೃತ ಅಭಿಷೇಕ ಇರುತ್ತೆ ಯಾರು ಭಕ್ತರೋ ಭಕ್ತಾದಿಗಳು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಪ್ರತಿ ದಿವಸ ಪಂಚಾಮೃತ ಅಭಿಷೇಕವನ್ನ ಈಶ್ವರನಿಗೆ ಮಾತ್ರ ಮಾಡ್ತೇವೆ ಮತ್ತೆ ಪ್ರತಿ ಶುಕ್ರವಾರ ಇಲ್ಲಿ ಅಮ್ಮನವರ ಪ್ರತಿಷ್ಠೆ ಆಗಿದೆ ಒಂದು ಪರ್ವತಾಂಬ ದೇವಿಯಲ್ಲಿ ಅದಕ್ಕೆ ಪ್ರತಿ ಶುಕ್ರವಾರ ಅಭಿಷೇಕ ಮಾಡ್ತೇವೆ ಮತ್ತೆ ಬಲಭಾಗದಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ ಅಲ್ಲಿಗೆ ಪ್ರತಿ ಬುಧವಾರ ಪಂಚಾಮೃತ ಅಭಿಷೇಕ ಮಾಡ್ತೇವೆ ಇದು ಇಲ್ಲಿನ ವಿಶೇಷತೆ ಇದೇ ಸಂದರ್ಭದಲ್ಲಿ ಹೊಳಲಿನ ಅನತಿ ದೂರದಲ್ಲಿರುವ ಶ್ರೀ ಚಿತ್ತಾನಳಮ್ಮ ದೇವಸ್ಥಾನದಲ್ಲಿಯೂ ಕಾರ್ತಿಕ ಸೋಮವಾರದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಡೆಸಲಾಯಿತು ದೇಶ ವಿದೇಶಗಳ ಶಕ್ತಿ ದೇವತೆಯರ ಆಕರ್ಷಕ ಕೆತ್ತನೆಗೆ ಈ ದೇವಾಲಯ ಹೆಸರಾಗಿದೆ